ವೀಕ್ಷಕರೇ, ಅತಿ ಬಲಿಷ್ಠವಾದ ಮತ್ತು ಅತಿ ಪುರಾತನವಾದ ವಶೀಕರಣ ತಂತ್ರ, ಅದೂ ಸಹ ಒಂದು ಮೊಟ್ಟೆಯಿಂದ ಮಾಡುವಂತಹ ತಂತ್ರ. ಈ ದಿನ ಮೊಟ್ಟೆಯಿಂದ ಮಾಡುವಂತಹ ಒಂದು ವಶೀಕರಣ ತಂತ್ರವನ್ನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಒಂದು ತಂತ್ರವನ್ನು ಕೇವಲ ಒಳ್ಳೆಯ ಉದ್ದೇಶಗಳಿಗೆ ಮಾತ್ರ ಬಳಸಿಕೊಳ್ಳಬೇಕೆಂದು ನಾವು ನಿಮ್ಮಲ್ಲಿ ಈ ಮೂಲಕ ಕೇಳಿಕೊಳ್ಳುತ್ತೇವೆ. ಈ ಒಂದು ಪ್ರಯೋಗವನ್ನು ದಂಪತಿಗಳ ಮಧ್ಯೆ ಭಿನ್ನಾಭಿಪ್ರಾಯಗಳನ್ನು ಹೊಂದಿರತಕ್ಕಂಥವರು, ಒಬ್ಬರಿಗೊಬ್ಬರಿಗೆ ದಾಂಪತ್ಯದಲ್ಲಿ ಹೊಂದಾಣಿಕೆ ಇಲ್ಲದಿರುವವರು, ಒಬ್ಬರಿಗೊಬ್ಬರಿಗೆ ಅನ್ಯೂನ್ಯತೆ ಇಲ್ಲದವರು, ಹಾಗೆ ಜೀವನದಲ್ಲಿ ದಾಂಪತ್ಯದ ಸುಖ ಶಾಂತಿ ಪ್ರೀತಿ ಇಲ್ಲದೆ ಒಬ್ಬರಿಗೊಬ್ಬರು ದೂರ ಉಳಿದಿರ್ತಕ್ಕಂಥವರು ಈ ಒಂದು ತಂತ್ರವನ್ನು ಮಾಡಿ ತಮ್ಮ ದಾಂಪತ್ಯ ಜೀವನವನ್ನು ತಾವು ಬಯಸಿದಂತೆ ಹಾಗೂ ತಮ್ಮ ಬಾಳ ಸಂಗಾತಿಯನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬದಲಾಯಿಸಿಕೊಳ್ಳಬಹುದು. ಈ ಒಂದು ತಂತ್ರವನ್ನು ಪತಿ ಪತ್ನಿಗೂ ಮತ್ತು ಪತ್ನಿ ತನ್ನ ಪತಿಗೂ ತಮ್ಮ ವಶದಲ್ಲಿಟ್ಟುಕೊಳ್ಳುವಂತಹ ತುಂಬ ಶಕ್ತಿಶಾಲಿಯಾದಂತಹ ವಶೀಕರಣ ತಂತ್ರ. ವೀಕ್ಷಕರೇ, ಹಾಗೆ ಪ್ರೇಮಿಗಳು ಪ್ರೀತಿಸಿದವರು ತುಂಬ ದಿನಗಳಿಂದ ತಮ್ಮ ಜೊತೆಯಲ್ಲಿ ಒಳ್ಳೆಯ ಒಂದು ಬಾಂಧವ್ಯವನ್ನು ಇಟ್ಟುಕೊಂಡು ಕೇವಲ ಸಣ್ಣ ಪುಟ್ಟ ವಿಷಯಗಳಿಗೋಸ್ಕರ ತಾವು ಪ್ರೀತಿಸಿದವರನ್ನು ದೂರ ಮಾಡಿಕೊಂಡುವವರು ಈ ಒಂದು ತಂತ್ರವನ್ನು ಮಾಡಿ ತಾವು ಪ್ರೀತಿಸಿದವರನ್ನು ಮತ್ತೆ ತಮ್ಮ ಜೀವನದಲ್ಲಿ ಬರುವಂತೆ ಮಾಡಿಕೊಳ್ಳಬಹುದು. ವೀಕ್ಷಕರೇ, ಈ ಒಂದು ತಂತ್ರವನ್ನು ಮಾಡಲು ನಮಗೆ ಒಂದು ಕೋಳಿ ಮೊಟ್ಟೆ ಮತ್ತು 5 ಲವಂಗಗಳು ಮಾತ್ರ ಬೇಕಾಗುತ್ತೆ. ಈ ಒಂದು ತಂತ್ರವನ್ನು ನೀವು ಯಾವುದೇ ಒಂದು ಮಂಗಳವಾರದಂದು ಅಥವಾ ಹುಣ್ಣಿಮೆಯ ಅಮಾವಾಸ್ಯೆಗಳಂದು ರಾತ್ರಿ 8 ರಿಂದ 11 ಒಳಗೆ ಮಾಡಿಕೊಳ್ಳಬಹುದು. ಮಂಗಳವಾರದಂದು ಅಥವಾ ಹುಣ್ಣಿಮೆ ಅಮಾವಾಸ್ಯೆಗಳಂದು ರಾತ್ರಿ 8 ರಿಂದ 11 ಒಳಗೆ ಮಾಡಿಕೊಳ್ಳಬಹುದು. ಮೊದಲಿಗೆ ಈ ಒಂದು ಕೋಳಿ ಮೊಟ್ಟೆಯ ಮೇಲೆ ನೀವು ಯಾರನ್ನು ಈ ಒಂದು ಯಾರ ಮೇಲೆ ಈ ಒಂದು ವಶೀಕರಣ ತಂತ್ರವನ್ನು ಮಾಡಲು ಹೊರಟಿದ್ದೀರೋ ಅವರ ಹೆಸರನ್ನು ಬರೆದಿಟ್ಕೊಳ್ಬೇಕು. ಮೊದಲಿಗೆ ನೀವು ಯಾರನ್ನು ವಶ ಮಾಡಿಕೊಳ್ಳಬೇಕಂತಿದ್ದೀರಾ ಅವರ ಒಂದು ಹೆಸರನ್ನು ಮೊದಲಿಗೆ ಬರೆದಿಟ್ಕೊಳ್ಬೇಕು. ಅದರ ಕೆಳಭಾಗದಲ್ಲಿ ಒಂದು ಪ್ಲಸ್ ಚಿಹ್ನೆಯನ್ನು ಬರೆದು ಮತ್ತು ನಿಮ್ಮ ಹೆಸರನ್ನು ಬರೆದಿಟ್ಕೊಳ್ಬೇಕಾಗುತ್ತೆ. ಮೊದಲಿಗೆ ನೀವು ಯಾರನ್ನು ವಶ ಮಾಡಲು ಹೊರಟಿರುವಿರೋ ಅವರ ಹೆಸರು, ಮಧ್ಯದಲ್ಲಿ ಒಂದು ಪ್ಲಸ್ ಚಿಹ್ನೆ, ಕೆಳಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆದಿಟ್ಕೊಳ್ಬೇಕು. ಈಗ ಈ ಮೊಟ್ಟೆಯ ಹಿಂಬದಿಯಲ್ಲಿ ಮೊಟ್ಟೆಯನ್ನು ತಿರುಗಿಸಿ ಅದರ ಹಿಂಭಾಗದಲ್ಲಿ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಬರೆದಿಟ್ಕೊಳ್ಬೇಕು. ವೀಕ್ಷಕರೇ, ಈ ಒಂದು ತಂತ್ರವನ್ನು ಮಂಗಳವಾರದಂದು ಹುಣ್ಣಿಮೆ ಅಮಾವಾಸ್ಯೆಗಳಂದು ಮಾಡಿಕೊಳ್ಳಬಹುದು. ಈ ರೀತಿಯಾಗಿ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಬರೆದಿಟ್ಕೊಳ್ಬೋದು. ಇದಾದ ನಂತರ 5 ಲವಂಗವನ್ನು ತೆಗೆದುಕೊಂಡು ಒಂದು ಬಿಳಿಯ ಚಿಕ್ಕದಾದ ಒಂದು ಹಾಳೆಯ ಮೇಲೆ ಈ ಲವಂಗಗಳನ್ನು ಇಟ್ಕೊಳ್ಬೇಕು. ವೀಕ್ಷಕರೇ, ತುಂಬ ಬಲಿಷ್ಠವಾದ ಈ ತಂತ್ರವನ್ನು ಮಾಡಿಕೊಳ್ಳೋದ್ರಿಂದ ನೀವು ಯಾರನ್ನಾದರೆ ದೂರ ಮಾಡಿಕೊಂಡಿರ್ತೀರೋ ಅವರು ಮತ್ತೆ ನಿಮ್ಮ ಬಳಿಗೆ ಬರುವ ಹಾಗೆ ಮಾಡಿಕೊಳ್ಳಬಹುದು. ಈ ಒಂದು ಹಾಳೆಯ ಮೇಲೆ 5 ಲವಂಗಗಳನ್ನು ಇಟ್ಟುಕೊಂಡ ನಂತರ ಇದನ್ನು ಅರಿಶಿಣ ಕುಂಕುಮದಿಂದ ಅಭಿಮಂತ್ರಿಸಬೇಕು. ವೀಕ್ಷಕರೇ, ಇದಕ್ಕೆ ಸಂಬಂಧಿಸಿದ ಒಂದು ಮಂತ್ರ ಇದೆ. ಆ ಮಂತ್ರ ಈ ರೀತಿ ಇದೆ: ಓಂ ಹ್ರೀಂ ಶ್ರೀಂ ಅಮುಖಿಂ ಮಮ ವಶ್ಯ ವಶ್ಯ ಫಟ್ ಸ್ವಾಹ. ಇನ್ನೊಮ್ಮೆ ಹೇಳ್ತೀನಿ: ಓಂ ಹ್ರೀಂ ಶ್ರೀಂ ಅಮುಖಿಂ ಮಮ ವಶ್ಯ ವಶ್ಯ ಫಟ್ ಸ್ವಾಹ.
ವೀಕ್ಷಕರೇ, ಈ ಒಂದು ಮಂತ್ರದಲ್ಲಿ ಅಮುಕಿಂ ಇರುವಂತಹ ಒಂದು ಪದವನ್ನು ತೆಗೆದು ನೀವು ಯಾರ ಮೇಲೆ ಈ ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದೀರಾ ಅವರ ಹೆಸರನ್ನು ಸೇರಿಸಿಕೊಳ್ಳುತ್ತಾ ಈ ಮಂತ್ರವನ್ನು 58 ಬಾರಿ ಈ ಲವಂಗಗಳ ಮೇಲೆ ಅರಿಶಿಣ ಕುಂಕುಮವನ್ನು ಹಾಕುತ್ತಾ ಈ ಒಂದು ಮಂತ್ರವನ್ನು 58 ಸಾರಿ ಅಭಿಮಂತ್ರಿಸಬೇಕು. 58 ಬಾರಿ ಈ ಒಂದು ಮಂತ್ರವನ್ನು ಅರಿಶಿಣ ಕುಂಕುಮವನ್ನು ಹಾಕುತ್ತಾ ಅಭಿಮಂತ್ರಿಸಿದ ನಂತರ ಈ ಒಂದು ಲವಂಗವನ್ನು ಅದೇ ಹಾಳೆಯಿಂದ ಒಂದು ಚಿಕ್ಕದಾದ ಗಂಟನ್ನು ಕಟ್ಟಿಕೊಳ್ಳಬೇಕು. 51 ಬಾರಿ ಮಂತ್ರವನ್ನು ಓದಿದ ಮೇಲೆ ಇದನ್ನು ಚಿಕ್ಕದಾದ ಒಂದು ಈ ಒಂದು ಕಾಗದದಲ್ಲಿ ಬಿಳಿಯ ಹಾಳೆಯಲ್ಲಿ ಇದನ್ನು ಈ ರೀತಿಯಾಗಿ ಒಂದು ಗಂಟನ್ನು ಕಟ್ಕೊಳ್ಬೇಕು. ಇದಾದ ನಂತರ ಹಾಳೆಯನ್ನು ಈ ರೀತಿ ಒಂದು ಗಂಟನ್ನು ಕಟ್ಟಿಕೊಂಡ ನಂತರ ಇದನ್ನು ನಾಲ್ಕು ದಾರಿ ಸೇರುವ ಸ್ಥಳದಲ್ಲಿ ಒಂದು ಸ್ಥಳದಲ್ಲಿ ಒಂದು ಗುಂಡಿಯನ್ನು ಅಗೆದು ಮೊದಲು ಈ ಒಂದು ಗಂಟನ್ನು ಆ ಗುಂಡಿಯಲ್ಲಿ ಇಡಬೇಕು. ನಂತರ ಅದೇ ಗುಂಡಿಯಲ್ಲಿ ಮೊಟ್ಟೆಯನ್ನು ಇಡಬೇಕು. ವೀಕ್ಷಕರೇ, ಈ ಮೊಟ್ಟೆಯನ್ನು ಇಡುವಾಗ ಈ ರೀತಿ ನಿಲ್ಲಿಸಬೇಕು. ಈ ರೀತಿ ಈ ಒಂದು ಗಂಟಿನ ಮೇಲೆ ಮೊಟ್ಟೆಯನ್ನು ನಿಲ್ಲಿಸಿ ಅಲ್ಲಿ ಇದನ್ನು ಹೂತಿಟ್ಟು ಬರಬೇಕು. ವೀಕ್ಷಕರೇ, ಈ ಒಂದು ತಂತ್ರವನ್ನು ಮಾಡುವಾಗ ಯಾರೂ ನಿಮ್ಮನ್ನು ಗಮನಿಸಬಾರದು. ಇದನ್ನು ಹೂತಿಟ್ಟ ನಂತರ ನೀವು ಆ ಜಾಗದಲ್ಲಿ ಹಿಂತಿರುಗಿ ನೋಡದಂತೆ ಮನೆಗೆ ಬರಬೇಕು. ಈ ಒಂದು ತಂತ್ರವನ್ನು ಮಾಡಿದ ಕೆಲವೇ ದಿನಗಳಲ್ಲಿ ನೀವು ಈ ಪ್ರಯೋಗದಲ್ಲಿ ಯಾರನ್ನಾದರೆ ವಶ ಮಾಡಿಕೊಳ್ಳಲು ಪ್ರಯತ್ನಿಸಿರ್ತೀರೋ ಅವರು ನಿಮ್ಮ ವಶವಾಗುತ್ತಾರೆ. ನಂತರದ ದಿನಗಳಲ್ಲಿ ಇವರು ನಿಮ್ಮ ಯಾವುದೇ ಮಾತುಗಳನ್ನು ತಿರಸ್ಕರಿಸುವುದಿಲ್ಲ. ಈ ತಂತ್ರದಿಂದ ನೀವು ದೂರ ಮಾಡಿಕೊಂಡಿರುವಂತಹ ವ್ಯಕ್ತಿ ನಿಮ್ಮ ಬಳಿಗೆ ಬಂದು ನಿಮ್ಮ ಆಧೀನದಲ್ಲಿರ್ತಾರೆ. ಮತ್ತೆ ಇವರು ಎಂದಿಗೂ ನಿಮ್ಮಿಂದ ದೂರವಾಗುವುದಿಲ್ಲ. ವೀಕ್ಷಕರೇ, ಈ ಒಂದು ತಂತ್ರವನ್ನು ಮಂಗಳವಾರ ಮತ್ತು ಹುಣ್ಣಿಮೆ ಅಮಾವಾಸ್ಯೆಗಳನ್ನು ಮಾತ್ರ ಮಾಡಿಕೊಳ್ಳಬಹುದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ನಿಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಿಂದ ನಾವು ಮಾಡುವಂತಹ ಎಲ್ಲ ವಿಡಿಯೋಗಳು ನೀವು ಎಲ್ಲರಿಗಿಂತಲೂ ಮೊದಲೇ ನೋಡಬಹುದು. ಈ ವಿಡಿಯೋವನ್ನು ತಮ್ಮ ಬಂಧುಗಳಿಗೆ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡುವುದರಿಂದ ಅವರೂ ಸಹ ತಮ್ಮ ಒಂದು ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲು ತಾವು ಅವರಿಗೆ ಸಹಾಯ ಮಾಡಿದಂತಾಗುತ್ತದೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.